ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಬಯಾಲಜಿಗೆ ಎಲ್ಲ ಚಾಪ್ಟರ್ಸಿಂದ ಬರುವಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ನಾನು ಹೇಳ್ತಾ ಹೋಗ್ತೀನಿ. ಬಯಾಲಜಿಯಲ್ಲಿ ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದೆನ್ ಅಲಾಂಗ್ ವಿತ್ ದ ಡಯಾಗ್ರಾಮ್ಸ್ ನಿಮಗೆ ಡಯಾಗ್ರಾಮ್ಸ್ ಜೊತೆಗೆ ಎಕ್ಸ್ಪ್ಲನೇಷನನ್ನು ಓದ್ಕೊಳ್ಬೇಕಾ ಅನ್ನುವಂಥ ಕ್ವೆಶನ್ ಕೆಲವೊಂದಿಷ್ಟು ಮಕ್ಕಳಿಗಿದೆ. ಆ್ಯಂಡ್ ದೆನ್ ಡಯಾಗ್ರಾಮ್ನ ಮೇಲೆ 5 ಮಾರ್ಕ್ನ ಡಯಾಗ್ರಾಮ್ ಇರುತ್ತೆ. ನೀವು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರ್ತೀರಾ, ಬಟ್ ಅವರು ಯಾವುದೋ 1 ಮಾರ್ಕ್ 2 ಮಾರ್ಕಲ್ಲಿ ಡಯಾಗ್ರಾಮ್ ರಿಲೇಟೆಡ್ ಕ್ವೆಶನನ್ನು ಕೇಳ್ತಾರೆ. ಸೊ ಹಾಗಿದ್ರೆ ಯಾವ ತರಹ ಕ್ವೆಶನ್ಸ್ ಕೇಳಬಹುದು, ಅದಕ್ಕೆ ಯಾವ ತರಹ ಪ್ರಿಪೇರ್ ಆಗಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕೆ ನಾನು ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಬಿಕಾಸ್ ಫಸ್ಟ್ ಪಿ ಯುವರ ಕ್ವೆಶನ್ ಪೇಪರ್ ನೋಡಿದ ಮೇಲೆ ಕ್ವೆಶನ್ ಯಾವ ತರಹ ಬೇಕಾದರೂ ಬರಬಹುದು ಅನ್ನಿಸ್ತಾ ಇದೆ. ಸೊ ದಟ್ಸ್ ವೈ ಬಿ ಪ್ರಿಪೇರ್ಡ್ ಫಾರ್ ಆಲ್ ದ ಕ್ವೆಶನ್. ಈಗಾಗಲೇ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದಲ್ಲದೆ ಆಲ್ ಚಾಪ್ಟರ್ಸ್ದು ಒಂದೇ ವಿಡಿಯೋದಲ್ಲೂ ಕೂಡ, ದಟ್ ಈಸ್ 13 ಚಾಪ್ಟರ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡಿ ಉಪಯೋಗ ಪಡ್ಕೊಳ್ಬಹುದು. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಈ ಎಕ್ಸಾಮ್ಸ್ ಮುಗಿದ ನಂತರ ಇವನ್ ಫಾರ್ KCET ನೀಟ್ ಆಲ್ಸೋ ಐ ವಿಲ್ ಬಿ ಮೇಕಿಂಗ್ ದ ವಿಡಿಯೋಸ್. ಈ 2 ಚಾಪ್ಟರ್ಸನ್ನು ನೀವು ಮಿಸ್ ಮಾಡದೆ ನೋಡ್ಕೊಳ್ಬೇಕು. ಯಾಕಂದರೆ ಈ 2 ಚಾಪ್ಟರ್ಸಿಂದ, ಸೆಕ್ಷುವಲ್ ರಿಪ್ರೊಡಕ್ಷನ್ ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರಿಂದ, ಡಯಾಗ್ರಾಮ್ಸ್ಗಳು ಖಂಡಿತವಾಗಿ ಬಂದೇ ಬರುತ್ತೆ 1 ಡಯಾಗ್ರಾಮ್. ಓಕೆ, ಸೊ ಹಾಗಾಗಿ ಈ 2 ಚಾಪ್ಟರ್ಸನ್ನು ಮಿಸ್ ಮಾಡದೆ ನೋಡ್ಕೊಳ್ಬೇಕು. ನಾವು ಚಾಪ್ಟರ್ 1ನಲ್ಲಿ ನಿಮಗೆ ಮೈಕ್ರೋಸ್ಪೊರಾಂಜಿಯಮ್ನ ಡಯಾಗ್ರಾಮನ್ನು ಕೇಳ್ತಾರೆ. ಸೊ ಇದರ ಜೊತೆಗೆ ನಿಮಗೆ ಯಾವ ತರಹ ಕೇಳ್ಬೋದು, ಲೈಕ್ ಟೆಪೆಟಮ್ ರಿಲೇಟೆಡ್ ಒಂದು ಕ್ವೆಶನ್ ಕೇಳ್ಬೋದು, ದಟ್ ಈಸ್ ಫಂಕ್ಷನ್ ಆಫ್ ಟೆಪೆಟಮ್ ಏನು ಅಂತ ಕೇಳ್ಬೋದು, ರೈಟ್. ಆ್ಯಂಡ್ ದೆನ್ TS of anther ಅಲ್ಲಿ ನಿಮಗೆ ಎಷ್ಟು ಲೇಯರ್ಸ್ ಕಂಡು ಬರುತ್ತೆ ಅಂತ ಕೇಳ್ಬೋದು, ದಟ್ ಈಸ್ 4 ಲೇಯರ್ಸ್, ಎಪಿಡರ್ಮಿಸ್, ಎಂಡೋಥೀಷಿಯಂ, ಮಿಡಲ್ ಲೇಯರ್ಸ್ ಆ್ಯಂಡ್ ಟೆಪೆಟಮ್. ಓಕೆ, ನೌ ನೆಕ್ಸ್ಟ್ ಡಯಾಗ್ರಾಮ್ ಈಸ್ ಎನೋಟ್ರಾಪಸ್ ಓವ್ಯೂಲ್. ಸೊ ಇದನ್ನು ನಿಮಗೆ ಕೇಳಬಹುದು. ಸೊ ಎನೋಟ್ರಾಪಸ್ ಓವ್ಯೂಲಲ್ಲಿ ನಿಮಗೆ ಫ್ಯುನಿಕಲ್ ಬಗ್ಗೆ ಕೇಳ್ಬೋದು. ಫ್ಯುನಿಕಲನ್ನು ನಾವು ಸ್ಟಾಕ್ ಆಫ್ ದ ಓವ್ಯೂಲ್ ಅಂತ ಕರಿತೀವಿ. ಇಟ್ ಕನೆಕ್ಟ್ಸ್ ಟು ದ ಪ್ಲಾಸೆಂಟಾ. ನೆಕ್ಸ್ಟ್ ಹೈಲಮ್ ಅಂತಂದರೆ ದಟ್ ಈಸ್ ಜಂಕ್ಷನ್ ಬಿಟ್ವೀನ್ ಓವ್ಯೂಲ್ ಆ್ಯಂಡ್ ದ ಫ್ಯುನಿಕಲ್. ಓಕೆ, ಆ್ಯಂಡ್ ದೆನ್ ಯಾವ ಎಂಡ್ ಕಡೆಯಿಂದ ಪೋಲನ್ ಟ್ಯೂಬ್ ಎಂಟರ್ ಆಗುತ್ತೆ ಅಂದರೆ ದಟ್ ಈಸ್ ಮೈಕ್ರೋಪೈಲ್ ಕಡೆಯಿಂದ ಪೋಲನ್ ಟ್ಯೂಬ್ ಎಂಟರ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಎಷ್ಟು ಇಂಟಗ್ಯುಮೆಂಟ್ಸ್ ಇದೆ, ಔಟರ್ ಇಂಟಗ್ಯುಮೆಂಟ್ ಆ್ಯಂಡ್ ಇನ್ನರ್ ಇಂಟಗ್ಯುಮೆಂಟ್, 2 ಇಂಟಗ್ಯುಮೆಂಟ್ ಇದೆ. ಆ್ಯಂಡ್ ನಿಸಿಲಸ್ನ ಬಗ್ಗೆ, ಸೊ ನಿಸಿಲಸ್ನ ಫಂಕ್ಷನ್ ಏನು ಅಂತಂದರೆ ಇಟ್ ಪ್ರೊವೈಡ್ಸ್ ನ್ಯೂಟ್ರೀಷನ್ ಟು ದ ಡೆವಲಪಿಂಗ್ ಎಂಬ್ರಿಯೋ ಸ್ಯಾಕ್. ಓಕೆ, ನೌ ಸೊ ಇದಿಷ್ಟು ಎನೋಟ್ರಾಪಸ್ ಓವ್ಯೂಲ್ನ ಬಗ್ಗೆ ಆಗಿತ್ತು. ಇದನ್ನು ಕೂಡ ನಿಮಗೆ 5 ಮಾರ್ಕಿಗೆ ಕೇಳ್ತಾರೆ. ಸೊ ಐ ಫಾರ್ಗಾಟ್ ಟು ಮೆನ್ಷನ್ ದ ಮಾರ್ಕ್ಸ್. ಇದನ್ನು ಕೂಡ 5 ಮಾರ್ಕಿಗೆ ಕೇಳ್ತಾರೆ. ನೌ ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮಿಟೋಫೈಟ್, ಯೂಶ್ವಲಿ ಇದನ್ನು ಮುಂಚೆ ಹೇಗೆ ಕೇಳ್ತಿದ್ರು ಅಂದರೆ ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ರು, ರೈಟ್. ಸೊ ಎಕ್ಸ್ಪ್ಲೇನ್ ವಿತ್ ದ ಡಯಾಗ್ರಾಮ್ ಅಂತ ಹೇಳಿ, ಡೆವಲಪ್ಮೆಂಟ್ ಆಫ್ ಫೀಮೇಲ್ ಗ್ಯಾಮಿಟೋಫೈಟ್ ಅವ್ರ ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿ, ಅಥವಾ ಇವಾಗ ಬರೀ ನಿಮಗೆ ಡಯಾಗ್ರಾಮನ್ನು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಕಂಪ್ಲೀಟಾಗಿ ಈ ಕಂಪ್ಲೀಟ್ ಡಯಾಗ್ರಾಮನ್ನು ಹಾಕಬೇಕಾಗುತ್ತೆ ಫಾರ್ 5 ಮಾರ್ಕ್ಸ್. ಅಥವಾ ನಿಮಗೆ ಡೈರೆಕ್ಟಾಗಿ ಮೆಚೂರ್ ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮಿಟೋಫೈಟ್ನ ಡಯಾಗ್ರಾಮನ್ನು ಅಂತಂದರೆ ಇದರದಷ್ಟೇ ಡಯಾಗ್ರಾಮನ್ನು ಕೂಡ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ, ಇದರಲ್ಲಿ ಚಲಾಸೆಲ್ ಎಂಡ್ ಕಡೆಗೆ ಇರುವಂತಹ 3 ಸೆಲ್ಸ್ ಯಾವುದು, ಆ್ಯಂಟಿಪೋಡಲ್ ಸೆಲ್ಸ್. ಆ್ಯಂಡ್ ದಿಸ್ ಫಿಲಿಫಾರಮ್ ಅಪ್ಯಾರಟಸ್ನ ಫಂಕ್ಷನ್ ಏನು ಅಂತಂದರೆ ಇಟ್ ಗೈಡ್ಸ್ ದ ಪೋಲನ್ ಟ್ಯೂಬ್. ಓಕೆ, ಇಟ್ ಗೈಡ್ಸ್ ದ ಪೋಲನ್ ಟ್ಯೂಬ್, ರೈಟ್. ಆ್ಯಂಡ್ ಇದರಲ್ಲಿ ಫೀಮೇಲ್ ಗ್ಯಾಮಿಟೋಫೈಟಲ್ಲಿ ಯಾವುದು ಟ್ರಿಪ್ಲಾಯ್ಡ್, ಯಾವುದು ಡಿಪ್ಲಾಯ್ಡ್ ಅಥವಾ ಯಾವುದು ಹ್ಯಾಪ್ಲಾಯ್ಡ್ ಇರುತ್ತೆ ಅಂತಂದರೆ, ರೈಟ್ ನೌ ಬಿಫೋರ್ ಫರ್ಟಿಲೈಸೇಷನ್ ಎಲ್ಲವೂ ನಿಮಗೆ ಇವು ಹ್ಯಾಪ್ಲಾಯ್ಡ್ ಇರುತ್ತೆ ಅಂತಂದರೆ ಎನ್. ಓಕೆ, ಸೊ ಹ್ಯಾಪ್ಲಾಯ್ಡ್ ಇರುತ್ತೆ. ಒಂದೇ ಒಂದು ಡಿಪ್ಲಾಯ್ಡ್ ಇರೋದು ಯಾವುದು ಅಂತಂದರೆ ದಿಸ್ ಒನ್ ಸೆಂಟರ್ ಸೆಲ್ ಮಾತ್ರ ಡಿಪ್ಲಾಯ್ಡ್ ಇರುತ್ತೆ, 2N ಆಗಿರುತ್ತೆ. ಬಿಕಾಸ್ ಅದರಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇದೆ, NN ಅಂತ. ಹಾಗಾಗಿ ಇಟ್ ಈಸ್ ಡಿಪ್ಲಾಯ್ಡ್. ಉಳಿದಿದ್ದ ಎಲ್ಲ ಸೆಲ್ಸೂ, ಆ್ಯಂಟಿಪೋಡಲ್ಸು, ಸೈನರ್ಜಿಡ್ಸ್ ಎಲ್ಲವೂ ಹ್ಯಾಪ್ಲಾಯ್ಡ್, ಆ್ಯಂಡ್ ಎಗ್ ಸೆಲ್ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ನೆಕ್ಸ್ಟ್, ಆಫ್ಟರ್ ಫರ್ಟಿಲೈಸೇಷನ್, ಡಬಲ್ ಫರ್ಟಿಲೈಸೇಷನ್ ಆದ ಮೇಲೆ ಸೆಂಟ್ರಲ್ ಸೆಲ್ ಇದ್ದಿದ್ದು 3N ಆಗುತ್ತೆ. ಓಕೆ, ಆ್ಯಂಡ್ ಎಗ್ ಸೆಲ್ ಇದ್ದಿದ್ದು ಎನ್ ಇದ್ದಿದ್ದೇನಾಗುತ್ತೆ, 2N ಆಗುತ್ತೆ. ಓಕೆ, ನೌ ಅಂದರೆ ಝೈಗೋಟ್ ಆಗುತ್ತೆ. ಸೊ ನಿಮ್ಗೆ ಡಬಲ್ ಫರ್ಟಿಲೈಸೇಷನ್ ಮೇಲೆ ನಂದು ವಿಡಿಯೋ ಅವೈಲೇಬಲ್ ಇದೆ ಚಾನಲಲ್ಲಿ, ನೀವು ಅದನ್ನು ನೋಡಿ ಅರ್ಥ ಮಾಡ್ಕೊಳ್ಬೋದು. ಬಿಕಾಸ್ ಅದ್ರ ಮೇಲೂ ಕೂಡ ನಿಮಗೆ ಲೈಕ್ ಹಾಟ್ಸ್ ಕೈಂಡ್ ಆಫ್ ಅ ಕ್ವೆಶನ್ ಕೇಳಿದ್ದಾರೆ, ರೈಟ್. ಸೊ ಹಾಗಾಗಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಇದನ್ನು ಕೂಡ 5 ಮಾರ್ಕಿಗೆ ಹೇಳ್ತಾರೆ. ಆ್ಯಂಡ್ ಈ ಡಯಾಗ್ರಾಮ್ಸನ್ನು ನಿಮಗೆ 3 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳೋ ಚಾನ್ಸಸ್ ಇದೆ. ಓಕೆ, ಸೊ ಡೈಕಾಟ್ ಎಂಬ್ರಿಯೋದ ಮೇಲೆ ನಿಮ್ಗೆ ಅಷ್ಟೊಂದು ಕ್ವೆಶನ್ಸ್ ಬರಲ್ಲ, ಬಟ್ ಮೋನೋಕಾಟ್ ಎಂಬ್ರಿಯೋದ ಮೇಲೆ ಕ್ವೆಶನ್ ಕೇಳೋದಾದರೆ ಏನು ಕೇಳ್ತಾರೆ ಅಂತಂದರೆ ಸ್ಕ್ಯೂಟೆಲಮ್. ಮೋನೋಕಾಟ್ನ ಎಂಬ್ರಿಯೋನ ನಾವು ಏನಂತ ಕರಿತೀವಿ, ಸ್ಕ್ಯೂಟೆಲಮ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಕೋಲಿಯೋಪ್ಟೈಲ್ ಏನು ಅಂತಂದರೆ ದಟ್ ಈಸ್ ದ ಶೀತ್ ಕವರಿಂಗ್ ದ ಶೂಟ್ ಅಥವಾ ಸ್ಟೆಮ್ ಪಾರ್ಟನ್ನು ಕವರ್ ಮಾಡುವಂಥದ್ದು ಕೋಲಿಯೋಪ್ಟೈಲ್. ಆ್ಯಂಡ್ ಕೋಲಿಯೋ ರೈಸಾ ಏನು ಅಂತಂದರೆ ರೂಟ್
ಶೀತ್ ಅಂತ ನಾವು ಕರಿಬೋದು. ಓಕೆ, ಸೊ ಇಲ್ಲೇನು ರ್ಯಾಡಿಕಲ್ ಇರುತ್ತೆ, ಸೊ ರ್ಯಾಡಿಕಲ್ನ ಕವರ್ ಮಾಡುವಂಥ ಶೀತ್ ಕೋಲಿಯೋರೈಸಾ. ಕೋಲಿಯೋಪ್ಟೈಲ್, ಕೋಲಿಯೋರೈಸಾ, ಸ್ಕ್ಯೂಟೆಲಮ್, ಎಲ್ಲ ಶಬ್ದ ಬರೋದು ಮೋನೋಕಾಟಲ್ಲಿ, ನೆನ್ಪಿಟ್ಕೊಳ್ಳಿ, ಡೈಕಾಟಲ್ ಅಲ್ಲ. ನೆಕ್ಸ್ಟ್ ಪೋಲನ್ ಗ್ರೇನ್ನ ಡೈಗ್ರಾಮ್ ನಿಮಗೆ 2 ಮಾರ್ಕಿಗೆ ಕೇಳ್ತಾರೆ. ಸೊ ಇದರಲ್ಲಿ ಕ್ವಶನ್ ನೋಡಿ ನಿಮಗೆ, ಸ್ಪೋರೋಪೊಲಿನಿನ್ ಅನ್ನುವಂಥದ್ದು ಎಕ್ಸೈನಲ್ಲಿರುತ್ತೆ, ಇಂಟೈನಲ್ಲಿ ಇರೋದಿಲ್ಲ. ಇಟ್ ಈಸ್ ದ ಮೋಸ್ಟ್ ರೆಸಿಸ್ಟೆಂಟ್ ಪಾರ್ಟಿಕಲ್. ಓಕೆ, ಸೊ ಸ್ಪೋರೋಪೊಲಿನಿನ್, ಸೊ ಇಂಟೈನಲ್ಲಿ ಅದು ಇರೋದಿಲ್ಲ. ನೆಕ್ಸ್ಟ್ ಜನರೇಟಿವ್ ಸೆಲ್ಲಲ್ಲಿ ನಿಮಗೆ ಮೇಲ್ ಗ್ಯಾಮೆಟ್ಸ್ ಇರುವಂತಹದ್ದು ಜನರೇಟಿವ್ ಸೆಲ್ಲಲ್ಲಿ. ವೆಜಿಟೇಟಿವ್ ಸೆಲ್ ಅದಕ್ಕೆ ಬರೀ ನ್ಯೂಟ್ರಿಷನ್ನ ಕೊಡ್ತಾ ಇರುತ್ತೆ, ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ದ ಸೈಟೋಪ್ಲಾಸಮ್ ರಿಚ್ ಇನ್ ನ್ಯೂಟ್ರಿಯಂಟ್ಸ್. ಓಕೆ, ನೆಕ್ಸ್ಟ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ದಿಸ್ ಈಸ್ ಫ್ರಮ್ ಇದಿಷ್ಟು ಚಾಪ್ಟರ್ 1 ಆಗಿತ್ತು. ನಾವು ಚಾಪ್ಟರ್ 2 ಇಂದ ನೋಡೋದಾದ್ರೆ, ಸೊ ಅಗೇನ್ ಚಾಪ್ಟರ್ 2 ನಿಮಗೆ 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಜಾಸ್ತಿ ಬರುತ್ತೆ ಡೈಗ್ರಾಮ್ಸ್. ಅದರಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಒಂದು. ಸೊ ಇದರಲ್ಲಿ ನಿಮಗೆ ಕ್ವೆಶನ್ಸ್ ಏನು ಕೇಳ್ತಾರೆ ಅಂತಂದರೆ, ಫಂಕ್ಷನ್ಸ್ ಆಫ್ ಬಲ್ಬೋ ಇರಿತ್ರಲ್, ಪ್ರೋಸ್ಟೇಟ್, ಸೆಮೈನಲ್ ವೆಸಿಕಲ್ ನೋಡ್ಕೊಂಡಿರಿ. ಆ್ಯಂಡ್ ದೆನ್ ಆಕ್ಸೆಸರಿ ಡಕ್ಟ್ಸ್ ಯಾವುದು ಅಂತಂದರೆ, ರೀಟೆ ಟೆಸ್ಟಿಸ್, ವಾಸ್ ಎಫರೆನ್ಸ್, ಎಪಿಡಿಡೈಮಿಸ್ ಆ್ಯಂಡ್ ವಾಸ್ ಡಿಫರೆನ್ಸ್. ನೆಕ್ಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ಸ್. ಆ್ಯಂಡ್ ಅಗೇನ್ ಇನ್ನೊಂದು ಏನಂತಂದರೆ, ಈ ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್ ಎಷ್ಟು ಇರುತ್ತೆ ಅಂತ ಕೇಳ್ತಾರೆ. ದಟ್ ಈಸ್ ಅರೌಂಡ್ 200 to 250 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅಗೇನ್ 5 ಮಾರ್ಕ್ನ ಡೈಗ್ರಾಮ್. ಸೊ ಇದರಲ್ಲಿ ಫರ್ಟಿಲೈಸ್ ಆಗುವಂಥದ್ದು ಎಲ್ಲಿ ಅಂತಂದರೆ, ದಟ್ ಈಸ್ ಇನ್ ದ ಆ್ಯಂಪುಲರ್ ರೀಜನಲ್ಲಿ ಫರ್ಟಿಲೈಸ್ ಆಗುತ್ತೆ. ಆ್ಯಂಡ್ ಎಂಡೋಮೆಟ್ರಿಯಮ್ ಏನಾಗುತ್ತೆ, ಮೆನ್ಸ್ಟ್ರುವಲ್ ಟೈಮಲ್ಲಿ ಶೆಡ್ಡಿಂಗ್ ಆಫ್ ಎಂಡೋಮೆಟ್ರಿಯಮ್ ಆಗುತ್ತೆ. ಮಯೋಮೆಟ್ರಿಯಮ್ ಫಾರ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ದ ಪಾರ್ಚುರೇಷನ್. ಓಕೆ, ಸೊ ಇದು ನೆನಪಿರಲಿ. ಆ್ಯಂಡ್ ದಿಸ್ ಕೆನಾಲ್, ಸರ್ವೈಕಲ್ ಮತ್ತು ವೆಜೈನಲ್ ಕೆನಾಲ್ ಎರಡನ್ನು ಸೇರಿ ಬರ್ತ್ ಕೆನಾಲ್ ಅಂತ ಹೇಳ್ತಾರೆ. ಓಕೆ, ಸೊ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್, ಫಿಂಬ್ರಿಯೇ ಏನಂದರೆ, ದೇ ಆರ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಇದೇನು ಮಾಡುತ್ತೆ ಅಂದರೆ, ಓವರಿಯಿಂದ ರಿಲೀಸ್ ಆಗಿರೋ ಓವಮನ್ನು ರಿಸೀವ್ ಮಾಡುತ್ತೆ. ನೆಕ್ಸ್ಟ್ ಹ್ಯೂಮನ್ ಸ್ಪರ್ಮ್, ಅಗೇನ್ ನಿಮಗೆ ಇದನ್ನು 5 ಮಾರ್ಕಿಗೆ ಕೇಳ್ತಾರೆ. ಅಥವಾ ಹೆಂಗೆ ಅಂತಂದರೆ, ಇದರಲ್ಲಿ 5 ಮಾರ್ಕಲ್ಲಿ ನಿಮಗೆ ಲೇಬಲಿಂಗ್ಸು ಪ್ಲಸ್ 1 ಮಾರ್ಕ್ ಡೈಗ್ರಾಮಿಗೂ ಕೂಡ ಇರುತ್ತೆ. ಸೊ ರಿಮೆಂಬರ್, 0.5 ಮಾರ್ಕ್ ವಿಲ್ ಬಿ ರಿವಾರ್ಡೆಡ್ ಫಾರ್ ಈಚ್ ಲೇಬಲಿಂಗ್. ಓಕೆ, ಸೊ ಲೇಬಲಿಂಗ್ ಇಲ್ಲದೆ ಯಾವುದೇ ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಡಿ. ಲೇಬಲಿಂಗ್ ಇಲ್ಲಾಂದರೆ 0 ಮಾರ್ಕ್ಸ್. ನೆಕ್ಸ್ಟ್ ಸೊ ಇದರಲ್ಲಿ ನಿಮಗೆ ಆಕ್ರೋಸೋಮ್ನ ಫಂಕ್ಷನನ್ನು ಕೇಳ್ತಾರೆ. ಆ್ಯಂಡ್ ಮೈಟೋಕಾಂಡ್ರಿಯಾ ನೋಡಿ, ಇಟ್ ಗಿವ್ಸ್ ದ ಎನರ್ಜಿ. ಆಯಿತಾ, ಸೊ ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹೈಡ್ರೋಲೈಟಿಕ್ ಎನ್ಝೈಮ್ಸ್ ಕಂಟೈನ್ ಮಾಡುವಂಥದ್ದು ಆಕ್ರೋಸೋಮ್. ಇದೇನು ಮಾಡುತ್ತೆ, ಎಗ್ನ ವಾಲ್ ಲೇಯರ್ಸ್ ಇರುತ್ತಲ್ಲ ಓವಮ್ದು, ಅದನ್ನು ಬ್ರೇಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಮ್ಯಾಮರಿ ಗ್ಲ್ಯಾಂಡ್, ಅಗೇನ್ 5 ಮಾರ್ಕ್ ಅಥವಾ 3 ಮಾರ್ಕಲ್ಲಿ ಕೆಲವೊಂದು ಕಡೆ ನಾನು ನೋಡಿದ್ದೆ, ಬಟ್ ಯೂಶ್ವಲಿ ಇದನ್ನು 5 ಮಾರ್ಕಿಗೆ ಕೇಳ್ತಾರೆ ಕ್ವೆಶನ್. ನೌ ಸೊ ಇದರಲ್ಲಿ ಆಲ್ವಿಯೋಲೈಯಲ್ಲಿ, ಐ ಮೀನ್ ಮಿಲ್ಕ್ ಸೀಕ್ರೆಟ್ ಆಗುವಂಥದ್ದು ದಟ್ ಈಸ್ ಇನ್ ದ ಆಲ್ವಿಯೋಲೈ. ನೆನ್ಪಿಟ್ಕೊಳ್ಳಿ, ಇನ್ ದ ಆಲ್ವಿಯೋಲೈ ಓನ್ಲಿ ಮಿಲ್ಕ್ ಈಸ್ ಸೀಕ್ರೆಟೆಡ್. ನೆಕ್ಸ್ಟ್ ಸ್ಕಿಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್ ಮತ್ತು ಊಜೆನಿಸಿಸ್ನ ನಿಮಗೆ 3 ಮಾರ್ಕಿಗೆ ಕಂಪಲ್ಸರಿಯಾಗಿ ಕೇಳ್ತಾರೆ. ಸೊ ದಿಸ್ ಈಸ್ ಆಫ್ ಸ್ಪರ್ಮ್ಯಾಟೋಜೆನಿಸಿಸ್ ಆ್ಯಂಡ್ ದಿಸ್ ಈಸ್ ಆಫ್ ಊಜೆನಿಸಿಸ್, ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿ. ಆ್ಯಂಡ್ ನಿಮಗೆ ಇವನ್ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಪರ್ಮ್ಯಾಟೋಜೆನಿಸಿಸ್ ಆ್ಯಂಡ್ ಊಜೆನಿಸಿಸ್ ಅಂತಲೂ ಕ್ವಶನ್ ಬರಬಹುದು, ಅದಕ್ಕೂ ಕೂಡ ಪ್ರಿಪೇರ್ ಆಗಿರಿ. ಇವನ್ 3 to 4 ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಮಿನಿಫೆರಸ್ನ ಡೈಗ್ರಾಮ್ ಕೂಡ ನಿಮಗೆ 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ ಕೆಲವೊಂದು ಮಾಡೆಲ್ ಕ್ವೆಶನ್ ಪೇಪರಲ್ಲಿ ನಾನು ನೋಡಿದ್ದೆ. ಸೊ ಹಾಗಾಗಿ ಅದನ್ನು ಕೂಡ ನೋಡ್ಕೊಂಡಿರಿ. ಆ್ಯಂಡ್ ಫಂಕ್ಷನ್ ಆಫ್ ಸರ್ಟೋಲಿ ಸೆಲ್ ನೋಡ್ಕೊಳ್ಳಿ, ದಟ್ ಈಸ್ ನರಿಶ್ಮೆಂಟ್ ಟು ದ ಡೆವಲಪಿಂಗ್ ಸ್ಪರ್ಮ್ಸ್. ನೆಕ್ಸ್ಟ್ ಮೆನ್ಸ್ಟ್ರುವಲ್ ಸೈಕಲ್ನ ಡೈಗ್ರಾಮ್ ಯೂಶ್ವಲಿ ಕೇಳಲ್ಲ, ಬಟ್ ಯಾವುದಕ್ಕೂ ಒಂದು ಸರ್ತಿ ನೋಡ್ಕೊಂಡಿರಿ, ಕೇಳಿದರೂ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸೊ ಥರ್ಡ್ ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ಯಾವುದೇ ಡೈಗ್ರಾಮ್ಸ್ ಇಲ್ಲ. ಫೋರ್ತ್ ಚಾಪ್ಟರ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಇದರಲ್ಲಿ ನೋಡಿ, ನೀವು 3 ಪ್ರೋಸೆಸ್ಸನ್ನು ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ 5 ಮಾರ್ಕ್ ನಿಮಗೆ ಬಂತು ಅಂತಲೇ ಅರ್ಥ. ಸೊ ಹೈಬ್ರಿಡ್ ಕ್ರಾಸ್ನ ಡೆಫಿನಿಷನ್ನು ಪ್ಲಸ್ ಕ್ರಾಸನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಅಲಾಂಗ್ ವಿತ್ ದ ರೇಷಿಯೋ. ಫಿನೋಟೆಪಿಕ್ ಅಥವಾ ಈವನ್ ಜಿನೋಟೆಪಿಕ್ ಇದ್ರೆ ಮೋನೋ ಹೈಬ್ರಿಡ್ ತರಹ ರೇಷಿಯೋಗಳವರೆಗೂ ನೀವು ಕಂಪ್ಲೀಟ್ ಆಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಪೆಡಿಗ್ರಿ ಸಿಂಬಲ್ಸನ್ನು ನೋಡ್ಕೊಂಡು ಹೋಗಿ. ನಿಮಗೆ 1 ಮಾರ್ಕಲ್ಲಿ ಅಥವಾ 2 ಮಾರ್ಕಲ್ಲಿ ಕೇಳ್ತಾರೆ, ಲೈಕ್ ಈ ಸಿಂಬಲ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ, ಅಥವಾ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್, ಕಾನ್ಸಾಗಿನಸ್ ಮೇಟಿಂಗ್. ಸೊ ದಿಸ್ ಸಿಂಬಲ್ ನೆನ್ಪಿಟ್ಕೊಳ್ಳಿ. ಸೊ 2 ಲೈನ್ ಬಂದರೆ ರಿಲೇಟಿವ್ಸಲ್ಲಿ ಮದುವೆ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನಾವು ಚಾಪ್ಟರ್ 5 ಅಂತಂದರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸಿಗೆ ಬರೋದಾದರೆ, ಲ್ಯಾಕ್ ಓಪೆರಾನ್ ವೆರಿ ಇಂಪಾರ್ಟೆಂಟ್. 5 ಮಾರ್ಕಿಗೆ ಡೈರೆಕ್ಟ್ ಕ್ವೆಶನ್ ಬರ್ಬೋದು, ಅಥವಾ ನಿಮಗೆ 3 ಮಾರ್ಕಲ್ಲಿ ಯಾವುದೋ ಒಂದನ್ನು ಕೇಳ್ಬೋದು. ಇನ್ ಪ್ರಿಸೆನ್ಸ್ ಆಫ್ ಇಂಡ್ಯೂಸರ್, ಇಂಡ್ಯೂಸರ್ ಯಾವುದು ಇಲ್ಲಿ ಗ್ಲೂಕೋಸ್, ಅವ್ರು ಡೈರೆಕ್ಟಾಗಿ ಕೇಳ್ತಾರೆ. ಇನ್ ಪ್ರಿಸೆನ್ಸ್ ಆಫ್ ಗ್ಲೂಕೋಸ್ ಲ್ಯಾಕ್ ಓಪೆರಾನನ್ನು ಬರೀರಿ ಅಂತಂದರೆ ನೀವು ಇಷ್ಟೇ ಡೈಗ್ರಾಮ್ ಹಾಕಬೇಕು. ಸಾರಿ, ಇನ್ ಆಬ್ಸೆನ್ಸ್, ಇನ್ ಪ್ರಿಸೆನ್ಸ್ ಆಫ್ ಗ್ಲೂಕೋಸ್ ಅಂತ ಕೇಳಿದ್ರೆ ನೀವು ಇಷ್ಟೇ ಡೈಗ್ರಾಮ್ ಹಾಕಬೇಕು. ಸೊ ಹಾಗಾಗಿ ನೀಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಲ್ಲಿ ಸಾಕಷ್ಟು ಸರ್ತಿ ಕೇಳಿದ್ದಾರೆ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಸ್ಟ್ರಕ್ಚರಲ್ ಜೀನ್ನ 3-ಎಂಡಿಗೆ ಪ್ರಮೋಟರ್ ಇರುತ್ತೆ, ಅದೇ ಸ್ಟ್ರಕ್ಚರಲ್ ಜೀನ್ನ 5-ಎಂಡಿಗೆ ಟರ್ಮಿನೇಟರ್ ಇರುತ್ತೆ. ಕನ್ಫ್ಯೂಸ್
ಮಾಡ್ಕೊಳ್ಬೇಡಿ, ಅಥವಾ ದಿಸ್ ಟೆಂಪ್ಲೇಟ್ ಸ್ಟ್ರ್ಯಾಂಡ್ ಕೋಡಿಂಗ್ ಸ್ಟ್ರ್ಯಾಂಡ್ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನಾನು ನಿಮಗೆ ಇದರ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಹೇಳಿದ್ದೀನಲ್ಲ ವಿತ್ ಆನ್ಸರ್ಸ್ ಒಂದು ವಿಡಿಯೋ ಇದೆ, ಸೊ ಅದನ್ನು ನೋಡ್ಕೊಳ್ಳಿ. ನಿಮಗೆ ಖಂಡಿತ ಈ ಚಾಪ್ಟ್ರಿಂದ ಬರೋ ಇಂಪಾರ್ಟೆಂಟ್ ಕ್ವೆಶನ್ಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನ್ಯೂಕ್ಲಿಯೋಸೋಮನ್ನು ಕೂಡ ನಿಮಗೆ 2 ಮಾರ್ಕ್ಸಲ್ಲಿ ಡೈಗ್ರಾಮನ್ನು ಕೇಳಬಹುದು. ಓಕೆ, ನೆಕ್ಸ್ಟ್ ಹರ್ಷಿ ಆ್ಯಂಡ್ ಚೇಸ್ ಎಕ್ಸ್ಪೆರಿಮೆಂಟ್. ಸೊ ಅದಕ್ಕೆ ಈ ಡೈಗ್ರಾಮನ್ನು ನೀವು ಹಾಕಬೇಕಾಗತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಮೆಸಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ಗೆ ಸೊ ದಿಸ್ ಡೈಗ್ರಾಮ್ ಯು ಹ್ಯಾವ್ ಟು ಪ್ರಿಪೇರ್. ನೌ ರೆಪ್ಲಿಕೇಶನ್ ಫೋರ್ಕನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಫಾರ್ 3 ಮಾರ್ಕ್ ಅಥವಾ 5 ಮಾರ್ಕಲ್ಲಿ ರೆಪ್ಲಿಕೇಶನನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೂ ಕೇಳ್ಬೋದು, ಹೇಳಲಿಕ್ಕಾಗಲ್ಲ. ಸೊ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಎವಲ್ಯೂಷನ್ ಚಾಪ್ಟರಿಂದ ನಿಮಗೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ನೋಡಿ. ಈ ಗ್ಯಾಸಸ್ ಮೇಲೆ ಅವರು MCQ ಅಥವಾ MCQ ಕ್ವಶನ್ ಕೇಳಿದ್ದಾರೆ ಅಂತಂದರೆ ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸ್ ಯಾವುದು ಇದ್ದಿಲ್ಲ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ಅಂತ, ಹೌದಾ, ಅಥವಾ ಯಾವುದು ಇತ್ತು ಅಂತಲೂ ಕೇಳ್ಬೋದು. ಸೊ ಹಂಗಾಗಿ ಮೀಥೇನ್, ಅಮೋನಿಯಾ ಅಥವಾ NH3, ವಾಟರ್ ಆ್ಯಂಡ್ H2. ಓಕೆ, ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಇವು 4 ಇತ್ತು. ನೆಕ್ಸ್ಟ್ Chapter 7 ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ಸಲ್ಲಿ ರೆಪ್ಲಿಕೇಶನ್ ಆಫ್ HIV ವೈರಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಡೈಗ್ರಾಮನ್ನು ನೀವು ಪರ್ಫೆಕ್ಟಾಗಿ ನೋಡ್ಕೊಂಡು ಹೋಗಿ. 5 ಮಾರ್ಕ್ಸ್ಗೆ ಈ ಒಂದು ಡೈಗ್ರಾಮನ್ನು ಕೇಳ್ತಾರೆ. ನೆಕ್ಸ್ಟ್ ಪ್ಲಾಸ್ಮೋಡಿಯಂನ ಲೈಫ್ ಸೈಕಲನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ 5 ಮಾರ್ಕ್ಸ್ಗೆ. ಸೊ ಹಾಗಾಗಿ ನೋಡ್ಕೊಂಡು ಹೋಗಿ. ಆ್ಯಂಡ್ ಇದರಲ್ಲಿ ನಿಮಗೆ ಇನ್ಫೆಕ್ಷಿಯಸ್ ಸ್ಟೇಜ್ ಯಾವುದು ಅಂತಂದರೆ ಸ್ಪೋರೋಝೋಯ್ಟ್. ಆ್ಯಂಡ್ ಹ್ಯೂಮನ್ ಬಾಡಿಯಲ್ಲಿ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಮಾಸ್ಕಿಟೋದ ಬಾಡಿಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಓಕೆ, ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ. ಆ್ಯಂಡ್ ಆ ಸ್ಪೋರೋಝೋಯ್ಟ್ಸ್ ಹೋಗಿ ಎಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ, ಫೀಮೇಲ್ ಮಾಸ್ಕಿಟೋದ ಸಲೈವರಿ ಗ್ಲ್ಯಾಂಡ್ಸಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ RBCಗಳು ಬ್ಲಾಸ್ಟ್ ಆಗುವಾಗ ದೇ ಪ್ರೊಡ್ಯೂಸ್ ಅ ಹೀಮೋಝೋಯಿನ್ ಅನ್ನುವಂತಹ ಒಂದು ಏನು ಲೈಕ್ ಕೆಮಿಕಲನ್ನು ಅವುಗಳು ಏನು ಮಾಡುತ್ತೆ ರಿಲೀಸ್ ಮಾಡುತ್ತೆ ದೀಸ್ ಪ್ಲಾಸ್ಮೋಡಿಯಂ. ಸೊ ಈ ಹೀಮೋಝೋಯಿನನ್ನು ರಿಲೀಸ್ ಮಾಡೋ ಕಾರಣ ಏನಾಗುತ್ತೆ ಅಂತಂದರೆ ನಮಗೆ ಶಿವರಿಂಗ್ ಅಂತಂದರೆ ನಡುಗು ಬರೋದಾಗುತ್ತಲ್ಲ ಮಲೇರಿಯಾ ಬಂದಾಗ, ಸೊ ಅದುಂಟಾಗುತ್ತೆ. ನೆಕ್ಸ್ಟ್ ಆ್ಯಂಟಿಬಾಡಿ ಮಾಲೆಕ್ಯೂಲ್ನ ಡೈಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್, 2 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ಡೈಗ್ರಾಮನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಟಿಬಾಡಿ ಮಾಲೆಕ್ಯೂಲ್ ಈವನ್ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತಲೂ ಕೆಲವೊಂದು ಸರ್ತಿ ಕೇಳ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ. ಇಟ್ ಹ್ಯಾಸ್ 2 ಹೆವಿ ಚೈನ್ಸ್, 2 ಹೆವಿ ಚೈನ್ಸ್ ಇದೆ ಆ್ಯಂಡ್ 2 ಲೈಟ್ ಚೈನ್ಸ್ ಇದೆ. ಓಕೆ, ಸೊ ಆ್ಯಂಡ್ ದೇ ಹ್ಯಾವ್ ಅ ಆ್ಯಂಟಿಜನ್ ಬೈಂಡಿಂಗ್ ಸೈಟ್. ಓಕೆ, ಸೊ ಇಲ್ಲಿ ಎನ್ ಸೈಡಿಗೆ ಆ್ಯಂಟಿಜನ್ ಬೈಂಡಿಂಗ್ ಸೈಟ್ ಇರುತ್ತೆ. ಆ್ಯಂಡ್ ದೇ ಆಲ್ಸೋ ಹ್ಯಾವ್ ಡೈಸಲ್ಫೈಡ್ ಬಾಂಡ್ಸ್ ಬಿಟ್ವೀನ್ ದ ಚೈನ್ಸ್ ಅಂತ ಬರೆದ್ರೆ ನಡೆಯುತ್ತೆ. ನೆಕ್ಸ್ಟ್ ಆ್ಯಂಡ್ ಇಟ್ ಈಸ್ ಅ ವಾಯ್ ಶೇಪ್ಡ್ ಮೊಲೆಕ್ಯೂಲ್ ಅಂತ ಬರೀಬಹುದು. ನೋಡಿ, ನೀವು ಕರೆಕ್ಟಾಗಿ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿದಿರಿ ಅಂತಂದರೆ ನಿಮ್ಗೆ ಇವನ್ ಎಕ್ಸ್ಪ್ಲನೇಷನ್ ಕೇಳಿದ್ರು ನೀವು ಬರೀಬಹುದು ಓನ್ ವರ್ಡ್ಸಲ್ಲೇ. ಸೊ ಡೋಂಟ್ ವರಿ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಬಯೋಗ್ಯಾಸ್ ಪ್ಲಾಂಟನ್ನು ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ ಈ ಡಯಾಗ್ರಾಮನ್ನು. ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ Chapter 9 ದಟ್ ಈಸ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ಸಲ್ಲಿ ರೀಕಾಂಬಿನೆಂಟ್ DNA ಟೆಕ್ನಾಲಜಿಯ ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನನ್ನೇ ಡೈರೆಕ್ಟಾಗಿ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಕರೆಕ್ಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ನಿಮಗೆ 5 ಮಾರ್ಕ್ಸಿಗೆ ಕೇಳಿದರೆ ನೀವು ವಿತ್ ಎಕ್ಸ್ಪ್ಲನೇಷನ್ ಈ ಡೈಗ್ರಾಮ್ ಹಾಕಿ ಬರೀಬೇಕಾಗುತ್ತೆ. ಅಥವಾ ಬರೀ ನಿಮಗೆ ಡೈಗ್ರಾಮ್ ಅಷ್ಟೇ ಕೇಳಿದರೆ ನಿಮಗೆ 2 ಅಥವಾ 3 ಮಾರ್ಕ್ಸ್ಗೆ ಈ ಡೈಗ್ರಾಮನ್ನು ಕೇಳ್ಬೋದು. ಇನ್ನೊಂದು ತರಹನೂ ಹೇಗೆ ಕೇಳ್ತಾರೆ ಕ್ವಶನ್ ಅಂದರೆ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಹೇಗಾಗುತ್ತೆ ಅಂತಂದರೆ ಅದೇ ನಥಿಂಗ್ ಬಟ್ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಓಕೆ, ಅವ್ರು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಕೊಡಲಿಲ್ಲ ಅಂದ್ರೂ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಂತ ಇದ್ರೆ ಸೊ ದಟ್ ಕ್ವೆಶನ್ ಈಸ್ ರಿಲೇಟೆಡ್ ಟು ಜೆಲ್ ಎಲೆಕ್ಟ್ರೋಫೋರೋಸಿಸ್. ನೆಕ್ಸ್ಟ್ PBR 322. ಸೊ ಅಗೇನ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದರ ಡೈಗ್ರಾಮ್. ನೋಡಿ, ಇದರ ಎಕ್ಸ್ಪ್ಲನೇಷನನ್ನು ಕೇಳಿದರೆ ಏನು ಬರೀಬೇಕು ಅಂತಂದರೆ ನೋಡಿ, ಇದರಲ್ಲೇ ಕೊಟ್ಟಿದ್ದಾರಲ್ವಾ PBR 322 ಏನು, ಇಟ್ಸ್ ಅ ಕ್ಲೋನಿಂಗ್ ವೆಕ್ಟರ್ ಆಫ್ ಈಕೊಲೈ, ಹೌದಾ. ಸೊ ಇದರಲ್ಲಿ ಇಂತಿಂಥ ರಿಸ್ಟ್ರಿಕ್ಷನ್ ಸೈಟ್ಸ್ ಇದೆ ಅಂತ ಬರೀಬೇಕು. ಯಾವ್ದು ಇದೆ ನೋಡಿ, HIND-3 ಇದೆ ಆ್ಯಂಡ್ ECO-R1 ಇದೆ, BAM-H1 ಇದೆ, SAL-1 ಇದೆ, PVUI ಇದೆ, PVU-2 ಇದೆ. ಓಕೆ, ಸೊ ಮತ್ತು ORI ಮತ್ತು
ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಇದೆ. ಸೊ ಯಾವುದು ಓರಿ ಅಂತಂದರೆ ಒರಿಜಿನ್ ಸೈಟ್. ಸೊ ಇಲ್ಲಿ ನಾವು ಕ್ಲೋನ್ ಮಾಡಬೇಕಾಗುತ್ತೆ ನಮಗೆ ಬೇಕಾಗಿರೋ ಡಿ ಎನ್ ಎನ ಅಂತ ಬರೀಬೇಕು. ನೆಕ್ಸ್ಟ್ ಎ ಎಂ ಪಿ ಆರ್ ಟಿ 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 ಆರ್ ಅಂತಂದರೆ ದೀಸ್ ಆರ್ ದ ರೆಸಿಸ್ಟೆಂಟ್ ಜೀನ್ಸ್, ಆಂಫಿಸಿಲಿನ್ ರೆಸಿಸ್ಟೆಂಟ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ಸ್. ಸೊ ಈ ಜೀನ್ಸನ್ನು ಇದು ಹೊಂದಿದೆ ಅಂತ ಬರೀಬೇಕು. ಆ್ಯಂಡ್ ಆರ್ ಒ ಪಿ ಅಂತಂದರೆ ಏನು, ರೆಪ್ಲಿಕೇಶನ್ಗೆ ಬೇಕಾಗಿರುವಂತಹ ಪ್ರೋಟೀನ್ಸ್. ಸೊ ಇಷ್ಟನ್ನು ನೀವು ಒಂದು 4 ಪಾಯಿಂಟ್ಸ್ ಬರೆದ್ರಿ ಅಂತಂದರೆ ಸಾಕಾಗುತ್ತೆ. ನೆಕ್ಸ್ಟ್ 3 ಮಾರ್ಕ್ಸಿಗೆ ಅಥವಾ 2, ಈ ಡೈಗ್ರಾಮ್ ಕೇಳಿದ್ರೆ 2 ಮಾರ್ಕಿಗೆ ಕೇಳ್ತಾರೆ, ಈ ಡೈಗ್ರಾಮ್ 3 ಮಾರ್ಕಿಗೆ. ನೋಡಿ, ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್ ಅಂದರೆ ನೀವು ಈ ಡೈಗ್ರಾಮನ್ನು ಹಾಕಬೇಕು. ಸ್ಪಾರ್ಜ್ಡ್ ಅಂತ ಕೇಳಿದರೆ ನೀವು ಈ ಡೈಗ್ರಾಮನ್ನು ಹಾಕಬೇಕು. ಓಕೆ, ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಸೊ ಚಾಪ್ಟರ್ ನಂಬರ್ 11 ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲಿ, ಬಯೋಟೆಕ್ ಅಪ್ಲಿಕೇಶನ್ಸಲ್ಲಿ ಯಾವುದೇ ಡೈಗ್ರಾಮ್ಸ್ ಇಲ್ಲ. ಸೊ ಚಾಪ್ಟರ್ ನಂಬರ್ 11ನಲ್ಲಿ ನೋಡೋದಾದರೆ ಪಾಪ್ಯುಲೇಷನ್ ಗ್ರೋತ್ ಕರ್ವ್ಸ್, ಲಾಜಿಸ್ಟಿಕ್ ಮತ್ತು ಎಕ್ಸ್ಪೋನೆನ್ಷಿಯಲ್ ಇದೆ. ಸೊ ನೀವಿಲ್ಲೇನು ರೆಡ್ ಕಲರ್ ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಈಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಕರ್ವ್. ನೀವೇನು ಎಸ್ ಶೇಪಲ್ಲಿ ನೋಡ್ತಾ ಇದ್ದೀರಾ, ಸೊ ದಿಸ್ ಈಸ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್. ಓಕೆ, ಸೊ ಇದರಲ್ಲಿ ನೀವು ಈ ಫಾರ್ಮುಲಾಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಕೆ ಅಂತಂದರೆ ಏನು, ಲಾಜಿಸ್ಟಿಕ್ ಗ್ರೋತ್ ಕರ್ವಲ್ಲಿ ಕೆ ಅಂತ ಬರುತ್ತೆ. ಸೊ ಕೆ ಅಂದರೆ ಕ್ಯಾರಿಯಿಂಗ್ ಕೆಪಾಸಿಟಿ. ಸೊ ನೆನ್ಪಿಟ್ಕೊಳ್ಳಿ, ಇವನ್ ನಿಮಗೆ 1 ಮಾರ್ಕಲ್ಲಿ ಈ ತರಹ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ಈ ಫಾರ್ಮುಲಾಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಆರ್ ಅಂದರೆ ಏನು, ಎನ್ ಅಂದರೆ ಏನು, ಇದನ್ನೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಚಾಪ್ಟರ್ ನಂಬರ್ 12 ಎಕೋಸಿಸ್ಟಮಲ್ಲಿ ಪಿರಾಮಿಡ್ ಆಫ್ ನಂಬರ್ ನೋಡಿ ಯಾವಾಗೂ ಅಪ್ರೈಟ್ ಇರುತ್ತೆ, ಹೌದಾ? ಸೊ ಕೆಳಗಡೆ ಜಾಸ್ತಿ, ನೀವು ಹಿಂಗೆ ಎಕ್ಸಾಕ್ಟಾಗಿ ಇಷ್ಟೇ ನಂಬರ್ ಬೈ ಹಾರ್ಟ್ ಮಾಡಬೇಕಂತ ಇಲ್ಲ. ನೀವು ಎಷ್ಟಾದರೂ ಹಾಕ್ರಿ, ಸೊ ಇಲ್ಲೊಂದು 5 ಲ್ಯಾಕ್ ಹಾಕಿ, ಇಲ್ಲೊಂದು 1 ಲ್ಯಾಕೋ ಅಥವಾ ಒಂದು 70,000 ಈ ತರಹ ಹಾಕಿ, ಅಂದರೆ ಒಟ್ಟಿನಲ್ಲಿ ಕಡಿಮೆ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಮೇಲೆ ಟ್ರಾಪಿಕ್ ಲೆವೆಲಿಗೆ ಬರ್ತಾ ಬರ್ತಾ ಏನು ಮಾಡಬೇಕು ಅಂತಂದರೆ ನೀವು ನಂಬರ್ಸನ್ನು ಕಡಿಮೆ ಮಾಡ್ತಾ ಬರಬೇಕು ಅಷ್ಟೇ. ಸೊ ದಟ್ ಈಸ್ ಪಿರಮಿಡ್ ಆಫ್ ನಂಬರ್. ಇದನ್ನು ಬರಿಬೇಕು, ಪ್ರೊಡ್ಯೂಸರ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್, ಇಷ್ಟೇ. ಸೊ ಈ ಏನಿದೆಯಲ್ಲ, ಸೊ ಈ ಟರ್ಮ್ಸು ಎಲ್ಲದಕ್ಕೂ ಸೇಮ್ ಇರುತ್ತೆ. ಓಕೆ, ಸೊ ಎಲ್ಲ ಪಿರಮಿಡ್ಗೂ ಸೇಮ್ ಇರುತ್ತೆ, ಬಟ್ ನೀವು ಹಾಕೋ ನಂಬರ್ ಏನು ಮಾಡಬೇಕು ಚೇಂಜ್ ಮಾಡಿ. ಪಿರಮಿಡ್ ಆಫ್ ನಂಬರಲ್ಲಿ ನೀವು ನಂಬರನ್ನು ಹಾಕ್ತೀರಾ. ಪಿರಮಿಡ್ ಆಫ್ ಬಯೋಮಾಸಲ್ಲಿ ಏನು ಮಾಡಬೇಕು ನೋಡಿ, ಈ ಥರ ಬರಿಬೇಕು, ಡ್ರೈ ವೇಟ್ ಕಿಲೋಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಅಂತ ಇದೆ, ಹೌದಾ? ಸೊ ಇದನ್ನು ಬರಿಬೇಕು ನೋಡಿ, ಎಷ್ಟಿದೆ ಈ ತರಹ. ಇಲ್ಲೂ ಕೂಡ ಅಷ್ಟೇ, ಪಿರಮಿಡ್ ಆಫ್ ಬಯೋಮಾಸು ನೀವು ಅಪ್ರೈಟ್ ಆದರೂ ಇರಬಹುದು ಅಥವಾ ಇನ್ವರ್ಟೆಡ್ ಆದರೂ ಇರಬಹುದು. ನೋಡಿ, ಇನ್ವರ್ಟೆಡ್ ಆಗಿರುವಂತಹದ್ದು ಯಾವ ಪಿರಮಿಡ್ ಅಂತ ಕೇಳ್ಬೋದು 1 ಮಾರ್ಕಲ್ಲಿ. ದಟ್ ಈಸ್ ಓನ್ಲಿ ಆಫ್ ಬಯೋಮಾಸ್. ಬಯೋಮಾಸ್ದು ಮಾತ್ರ ನಿಮಗೆ ಯಾವಾಗೂ ಇನ್ವರ್ಟೆಡ್ ಇರುತ್ತೆ. ಓಕೆ, ಸೊ ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್. ನೆಕ್ಸ್ಟ್ ಪಿರಮಿಡ್ ಆಫ್ ಎನರ್ಜಿ, ಇಟ್ ಈಸ್ ಆಲ್ಸೋ ಆಲ್ವೇಸ್ ಅಪ್ರೈಟ್. ಸೊ ಪಿರಮಿಡ್ ಆಫ್ ಎನರ್ಜಿ ಕೂಡ ಅಪ್ರೈಟ್ ಇರುತ್ತೆ. ಸೊ ಇಲ್ಲಿ ನೀವೇನು ಬರಿಬೇಕಂದ್ರೆ ಜೂಲ್ಸ್ ಅಂತ ಬರಿಬೇಕು. ಓಕೆ, ಸೊ ಪ್ರತಿ ಲೆವೆಲಲ್ಲೂ ಇಷ್ಟು ಜೂಲ್ಸ್, ಅಂದರೆ ಕಡಿಮೆ ಆಗ್ತಾ ಆಗ್ತಾ ಬಂದಿದೆ ಜೂಲ್ಸ್, ಎನರ್ಜಿಯನ್ನು ಜೂಲ್ಸಲ್ಲಿ ಬರಿತೀವಲ್ಲ, ಸೊ ಅದನ್ನು ಬರಿಬೇಕು. ಆ್ಯಂಡ್ ದಿಸ್ ಈಸ್ ಕಂಪಲ್ಸರಿಯಾಗಿ ಪ್ರತಿ ಪಿರಮಿಡ್ಗೂ ಬರಿಬೇಕು, ಪ್ರೊಡ್ಯೂಸರ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ ಅಂತ. ನೆಕ್ಸ್ಟ್ ಚಾಪ್ಟರ್ ನಂಬರ್ 13ನಲ್ಲಿ ದಟ್ ಈಸ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನಲ್ಲಿ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಕರ್ವ್ ಇದೆ. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಸಿ ಅಂದರೆ ಏನು, ಎ ಅಂದರೆ ಏನು, ಝೆಡ್ ಅಂದರೆ ಏನು, ಎಸ್, ನೀಟಾಗಿ ಎಲ್ಲದನ್ನು ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ಓಕೆ, ಸೊ ಇದು ಸ್ಪೀಷೀಸ್ ರಿಚ್ನೆಸ್ಸನ್ನು ತೋರಿಸುವಂತಹ ಗ್ರಾಫ್ ಯಾವುದು ಅಂದ್ರೂ ನೀವು ಇದನ್ನೇ ಹಾಕಬೇಕಾಗುತ್ತೆ. ಓಕೆ, ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಎಕೋಸಿಸ್ಟಮಲ್ಲಿ ಈ ಪಿರಮಿಡ್ಸನ್ನು ಹಾಕಿ ಅಂತ ನಿಮ್ಮನ್ನು ಕೇಳಲ್ಲ, ಯಾಕೆ ಇದನ್ನು ಇಟ್ಟಿದ್ದೀನಿ ಅಂದರೆ ನೀವು ನೋಡ್ಕೋಬೇಕು ಅಂತ ಇಟ್ಟಿದ್ದೀನಿ. ಯಾಕಂದರೆ ನೋಡಿ, ಈ ತರಹ ಅವರು ಡೈಗ್ರಾಮನ್ನು ಕೊಟ್ಬಿಟ್ಟು ಇದು ಯಾವ ತರಹ ಪಾಪ್ಯುಲೇಷನ್ ಅಂತ ಕೇಳ್ಬೋದು. ನೋಡಿ, ಈ ತರಹ ಕೆಳಗಡೆ ಪ್ರೀ ರಿಪ್ರೊಡಕ್ಟಿವ್ ಏಜಲ್ಲಿ, ನೋಡಿ ಪ್ರೀ ರಿಪ್ರೊಡಕ್ಟಿವ್ ಏಜಲ್ಲಿ ಚಿಕ್ಕ ಮಕ್ಕಳು ಜಾಸ್ತಿ ಇದ್ದು, ಪೋಸ್ಟ್ ರಿಪ್ರೊಡಕ್ಟಿವ್ ಅಂತಂದರೆ ವಯಸ್ಸಾದವರು, ರಿಪ್ರೊಡಕ್ಷನ್ ನಂತರ ಅಂದರೆ ವಯಸ್ಸಾದವ್ರು ಕಡಿಮೆ ಇದ್ದರೆ ಆ ಒಂದು ಪಾಪ್ಯುಲೇಷನ್ ಏನಾಗುತ್ತೆ, ಮುಂದೆ ಬರ್ತಾ ಬರ್ತಾ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರೀ ರಿಪ್ರೊಡಕ್ಟಿವ್ ಏಜ್ ಅವರು ಅಷ್ಟೇ ಇದ್ದಾರೆ, ರಿಪ್ರೊಡಕ್ಟಿವ್ ಏಜ್ ಅವರು ಆಲ್ಮೋಸ್ಟ್ ಅಷ್ಟೇ ಇದ್ದಾರೆ ಅಂತಂದರೆ ಆ ಒಂದು ಪಾಪ್ಯುಲೇಷನ್ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಓಕೆ, ಅಂದರೆ ಅಷ್ಟೇ ಇರ್ತಾರೆ, ಮುಂದೆ ಕೂಡ ಪಾಪ್ಯುಲೇಷನ್ ಏನಾಗುತ್ತೆ ತುಂಬ ಜಾಸ್ತಿ ಆಗಲ್ಲ, ಇವಾಗ ಎಷ್ಟಿದೆಯೋ ಪಾಪ್ಯುಲೇಷನ್ ಅಷ್ಟೇ ಆಗುತ್ತೆ ಅಂತ. ನೆಕ್ಸ್ಟ್ ನೋಡಿ, ಪ್ರೀ ರಿಪ್ರೊಡಕ್ಟಿವ್ ಅಂದರೆ ಚಿಕ್ಕ ಮಕ್ಕಳು ತುಂಬ ಕಡಿಮೆ ಇದ್ದು, ರಿಪ್ರೊಡಕ್ಟಿವ್ ಏಜ್ ಅವ್ರು ಜಾಸ್ತಿ ಇದ್ದು, ಪೋಸ್ಟ್ ರಿಪ್ರೊಡಕ್ಟಿವ್ ಅವ್ರು ಕಡಿಮೆ ಇದ್ರೂ. ಸೊ ನಾವಿಲ್ಲಿ ನೋಡಬೇಕಾಗಿರೋದು ಪ್ರೀ ರಿಪ್ರೊಡಕ್ಟಿವ್, ಯಾಕಂದರೆ ಪ್ರೀ ರಿಪ್ರೊಡಕ್ಟಿವ್ ಅಂದರೆ ಚಿಕ್ಕ ಮಕ್ಕಳು ಕಡಿಮೆ ಇದ್ರು ಅಂತಂದರೆ ಆಬ್ವಿಯಸ್ಲಿ ಒಂದಿಷ್ಟು ವರ್ಷ ಆದಮೇಲೆ ಅವರೇ ರಿಪ್ರೊಡಕ್ಟಿವ್ ಏಜಿಗೆ ಬರೋದು. ಸೊ ಹಾಗಾಗಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗುತ್ತೆ ಅಂತ. ಸೊ ದಟ್ ವಿಲ್ ಬಿ ಡಿಕ್ಲೈನಿಂಗ್ ಪಾಪ್ಯುಲೇಷನ್. ಸೇಮ್ ಇದ್ರೆ ಸ್ಟೇಬಲ್, ಕಡಿಮೆ ಇದ್ರೆ ಡಿಕ್ಲೈನಿಂಗ್, ಜಾಸ್ತಿ ಇದ್ರೆ ಎಕ್ಸ್ಪ್ಯಾಂಡಿಂಗ್. ಯಾವುದು? ಪ್ರೀ ರಿಪ್ರೊಡಕ್ಟಿವ್ ಏಜ್. ಸೊ ಇದನ್ನೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ವೆಲ್, ಸೊ ಇದಿಷ್ಟು ಏನಂತಂದ್ರೆ ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಅಲಾಂಗ್ ವಿತ್ ದ ಕ್ವೆಶನ್ಸ್ ಯಾವ ತರಹ ಬರುತ್ತೆ ಈ ಡೈಗ್ರಾಮ್ಸ್ ಮೇಲೆ ಅನ್ನೋದಾಗಿರುತ್ತು. PDFನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಕರೆಕ್ಟಾಗಿ ನೋಡಿಕೊಂಡು ಡೈಗ್ರಾಮ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ನಿಮಗೆ 10-15 ಮಾರ್ಕ್ಸ್ ಅದ್ರ ಮೇಲೆ ಇರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ನಿಮ್ಗೆ ಈ ತರಹ MCQ 1 ಮಾರ್ಕ್ 2 ಮಾರ್ಕಲ್ಲಿ ಬೇರೆ ತರಹ ಕ್ವೆಶನ್ಸು ಬರುತ್ತೆ ದಟ್ ಐ ಹ್ಯಾವ್ ಟೋಲ್ಡ್ ಯು ರೈಟ್ ನೌ. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್.